ನಮಸ್ಕಾರ ನೀವು ನೋಡ್ತಿದ್ದೀರ ವಿಸ್ತಾರ ಮನಿ ಪ್ಲಸ್ ನಾನು ಅಭಿಷೇಕ್ ರಾಮಪ್ಪ ಈ ವಿಡಿಯೋದಲ್ಲಿ ನಾವು ಅನೇಕ ಶ್ರೀಮಂತರನ್ನು ನೀವು ನೋಡಿರ್ತೀರಿ ಇವರುಗಳು ತುಂಬ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಸೀಕ್ರೆಟ್ ಏನು ಅಂತ ಹೇಳಿಬಿಟ್ರೆ ನಾನು ಪ್ರಯತ್ನ ಪಡ್ಬೋದಲ್ಲ ಯೋಚನೆ ಮಾಡಿರ್ತೀರಿ ಈಗ ನಿಮ್ಗೊಂದು ಇಪ್ಪತ್ತು ವರ್ಷ ನೀವೊಂದು ಉದ್ದಿಮೆಯನ್ನು ಕಂಡುಕೊಂಡಿದ್ರೆ ಅಥವಾ ಏನೋ ಅನುಭವ ನಿಮಗಿದ್ರೆ ಆ ಅನುಭವದಲ್ಲಿ ನೀವು ಹೇಳುವ ಮಾತು ಆ ಇಪ್ಪತ್ತು ವರ್ಷದ ಕಲಿಕೆಯನ್ನು ಬಿಂಬಿಸುತ್ತೆ ಸೊ ಹೀಗಾಗಿ ಜಗತ್ತಿನ ಶ್ರೀಮಂತರ ಮಾತುಗಳಲ್ಲಿ ಅಥವಾ ಅವರ ಶ್ರೀಮಂತಿಕೆಯ ಪಾಠವನ್ನ ನಿಮಗೆ ಸರಳ ಭಾಷೆಯಲ್ಲಿ ನಾವು ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇದನ್ನು ತಿಳಿಸ್ಕೊಡೋದಕ್ಕೆ ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ ಎಂ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಭಿಷೇಕ್ ಈ ತರದ ಪಾಠಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಾಕ್ಟಿಕಲಿ ನೀವು ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಹಕಾರಿ ಆಗುವ ಪುಸ್ತಕವೊಂದನ್ನು ಶರತ್ ಎಂ ಎಸ್ ಅವರು ರಚಿಸಿದ್ದಾರೆ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಹಾಗೆಯೇ ಮನಿ ಸೀಕ್ರೆಟ್ಸ್ ಈ ಎರಡೂ ಅಂಶಗಳು ಒಂದೇ ಪುಸ್ತಕದಲ್ಲಿ ಅಡಕವಾಗಿವೆ ಏಳು ಎಡಿಷನ್ ಈಗಾಗಲೇ ಕಂಡಿದೆ ಸೆಲ್ ಸೋಲ್ಡ್ ಔಟ್ ಆಗಿದೆ ಜನ ಅಷ್ಟರ ಮಟ್ಟಿಗೆ ಈ ಪುಸ್ತಕವನ್ನು ಪ್ರೀತಿಸಿದ್ದಾರೆ ಅದೇ ರೀತಿ ಸಪ್ನ ಅವಧಿ ಟಾಪ್ ಟೆನ್ನಲ್ಲಿ ಟಾಪ್ ರ್ಯಾಂಕಿಂಗ್ನಲ್ಲಿ ಮೂರು ತಿಂಗಳ ಕಾಲ ಇತ್ತು ಅಮೆಝಾನ್ ಪ್ರೈಮ್ನಲ್ಲಿ ಈ ಫಿನಾನ್ಸ್ ಕ್ಯಾಟಗರಿಯ ಪುಸ್ತಕದಲ್ಲಿ ಟಾಪ್ ರ್ಯಾಂಕಿಂಗ್ನಲ್ಲಿ ಈಗಲೂ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ನಂಬರ್ಸ್ ಇದ್ದಾವೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕವನ್ನು ಕೊಂಡುಕೊಂಡು ನೀವು ಸಹ ತಿಳ್ಕೊಳ್ಬೋದು ಹಾಗೆಯೇ ವಿಸ್ತಾರ ಮನಿ ಪ್ಲಸ್ನಲ್ಲಿ ಶರತ್ ಎಮ್ ಎಸ್ ಅಂತ ಟೈಪ್ ಮಾಡಿದರೆ ಇವರ ಹೆಸರಲ್ಲಿನ ಪ್ಲೇಲಿಸ್ಟ್ ಸಿಗುತ್ತೆ ಎಲ್ಲ ಅಂಶಗಳನ್ನು ಡೀಟೇಲ್ ಆಗಿ ಸರಳ ಭಾಷೆಯಲ್ಲಿ ಹಣಕಾಸಿನ ಕಬ್ಬಿಣದ ಕಡಲೆಯನ್ನು ಸರಳವಾಗಿ ನೀವು ತಿಳ್ಕೊಂಡು ಅಳವಡಿಸಿಕೊಂಡು ಹೋಗಬಹುದು ಸೊ ಈಗ ಶ್ರೀಮಂತರ ದುಡ್ಡಿನ ಸಿಗರೇಟನ್ನು ತಿಳ್ಕೊಳ್ತಾ ಹೋಗೋಣ ಡಿ ಕೋಡ್ ಮಾಡ್ತಾ ಹೋಗೋಣ ಮೊದಲನೇದು ಉದಯ್ ಕೋಟಕ್ ಖ್ಯಾತ ಉದ್ಯಮಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಸಂಸ್ಥಾಪಕರ ಒಂದು ಹೇಳಿಕೆ ನಿಮ್ಮ ದುಡ್ಡು ನಿಮಗಾಗಿ ದುಡಿಯುವಂತೆ ಮಾಡಿ ಅನ್ನೋ ಅಂಶವನ್ನು ಅವರು ಹೇಳಿದ್ದಾರೆ ಸರ್ ಇದು ಇದರಿಂದ ಒಬ್ಬ ಲೇಮನ್ ಯಾರೋ ತರಕಾರಿ ಮಾರೋರು ಎಗ್ ರೈಸ್ ಮಾರೋರು ಕೂಲಿ ಮಾಡೋರು ನಿಮ್ಮ ತಿಳ್ಕೊಳ್ಬೇಕಿದ್ರೆ ದುಡಿಯುವಂತೆ ಮಾಡೋದಂದ್ರೆ ಏನು ಸರ್ ನೋಡಿ ಅಭಿಷೇಕ್ ತುಂಬಾ ಜನ ದುಡ್ಡನ್ನು ದುಡಿತಾರೆ ಆದರೆ ದುಡ್ಡನ್ನು ದುಡಿಸೋದಿಲ್ಲ ದುಡ್ಡನ್ನು ಸೋಮಾರಿಯಾಗ ಬಿಡ್ತಾರೆ ದುಡ್ಡನ್ನು ತುಂಬಾ ಜನ ಸೇವಿಂಗ್ಸ್ ಬ್ಯಾಂಕ್ ಹಾಳಾಗಕ್ಕೆ ಹಾಳಾಗಕ್ ಬಿಡ್ತಾರೆ ಕೋಟಕ್ ಬ್ಯಾಂಕ್ನ ಸಂಸ್ಥಾಪಕರಾದ ಉದಯ್ ಕೋಟಕ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ದುಡ್ಡನ್ನು ಕೆಲಸಕ್ಕೆ ಹಚ್ಚಿ ನಿಮ್ಮ ದುಡ್ಡು ನಿಮಗಾಗಿ ದುಡಿಯುವಂತೆ ಮಾಡಿ ನಿಮಗಾಗಿ ದುಡ್ಡು ಎಲ್ಲಿ ಜಾಸ್ತಿ ದುಡ್ಕೊಡುತ್ತೋ ಅಲ್ಲಿ ದುಡ್ಡನ್ನು ಹಾಕಿ ಅಂತ ಅದರ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ನೋಡಿ ಈ ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ನೀವು ಏನು ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಎಫ್ ಡಿ ಆರ್ ಡಿ ಪೋಸ್ಟ್ ಆಫೀಸ್ ಸೇವಿಂಗ್ಸು ಅಥವಾ ಈ ರೀತಿಯ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ತೊಗೊಳೋದು ಈ ರೀತಿಯ ಟ್ರೆಡಿಷ್ನಲ್ ಇನ್ಶೂರೆನ್ಸ್ ಪ್ಲ್ಯಾನ್ಸು ಇಲ್ಲಿ ಹೆಚ್ಚು ಲಾಭ ಸಿಗೋಲ್ಲ ಹಾಗಂತ ಅಲ್ಲಿ ಹೂಡಿಕೆ ಮಾಡಲೇಬಾರ್ದು ಅಲ್ಲ ಇಲ್ಲಪ್ಪ ನಂಗೆ ಜಾಸ್ತಿ ರಿಟರ್ನ್ಸ್ ಬರದೇ ಇದ್ರೂ ಪರವಾಗಿಲ್ಲ ನನಗೆ ಹಣ ತುಂಬ ಸೇಫಾಗಿರಬೇಕು ಅನ್ನೋರಲ್ಲೇ ಹೂಡಿಕೆ ಮಾಡಲಿ ಆದರೆ ನಮ್ಮ ಹೂಡಿಕೆ ಹಣದ ಮೇಲೆ ಜಾಸ್ತಿ ಲಾಭ ಬೇಕು ನಾನು ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆಯ ಮಾರ್ಗ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಅದನ್ನು ಪರೋಕ್ಷವಾಗಿ ಇಲ್ಲಿ ಹೇಳದಂತಿದೆ ಈಗ ನೋಡಿ ಅವ್ರು ಹೇಳ್ತಾರೆ ನಿಮ್ಮ ದುಡ್ಡು ನಿಮಗಾಗಿ ದುಡಿಯುವಂತೆ ಮಾಡಿ ಹೆಚ್ಚು ಲಾಭ ಕೊಡುವ ಹೂಡಿಕೆಗಳಲ್ಲಿ ಹಣ ತೊಡಗಿಸುವುದು ದುಡ್ಡು ಬೆಳೆಸಿ ಸಂಪತ್ತು ಸೃಷ್ಟಿಸಲಿರುವ ಅತ್ಯುತ್ತಮ ಮಾರ್ಗ ಅಂಥೇಳಿ ಉದಯ್ ಕೋಟಕ್ ಅವರು ಹೇಳ್ತಾರೆ ಅಂದರೆ ವೆನ್ ಯು ಮೇಕ್ ಯುವರ್ ಮನಿ ವರ್ಕ್ ಫಾರ್ ಯು ಇಟ್ ಬಿಕಮ್ಸ್ ಅನದರ್ ಸೋರ್ಸ್ ಆಫ್ ಇನ್ಕಮ್ ಹೇಗೆ ಅದು ಅಂತ ಹೇಳಿದ್ರೆ ಒಂದು ಸ್ಯಾಲ್ರಿ ತೊಗೊತಿರ್ತೀವಿ ಇನ್ನೊಂದು ನಾವು ತೆಗೆದುಕೊಂಡ ಸ್ಯಾಲ್ರಿಯಲ್ಲಿ ಉಳಿತಾಯ ಮಾಡಿ ಹೂಡಿಕೆ ಮಾಡಿದರೆ ಆ ದುಡ್ಡು ಬೆಳೀತಾ ಇರುತ್ತೆ ಆ ದುಡ್ಡು ಬೆಳೆದಾಗ ಅದು ನನಗೆ ಸೆಕೆಂಡರಿ ಇನ್ಕಮ್ ಆಗುತ್ತೆ ಈ ರೀತಿ ನಮ್ಮ ದುಡ್ಡನ್ನು ನಾವು ಸರಿಯಾಗಿ ದುಡಿಸ್ಕೊಳ್ಬೇಕು ಅನ್ನೋದನ್ನು ಬಹಳ ಅರ್ಥಗರ್ಭಿತವಾಗಿ ಅವರ ಅನುಭವದಲ್ಲಿ ಒಂದು ಬ್ಯಾಂಕನ್ನು ಕಟ್ಟೋದು ಎಂಥ ಸವಾಲಿನ ಕೆಲಸ ಅಂತ ನಿಮ್ಗೆ ಗೊತ್ತಿರುತ್ತೆ ಆ ಬ್ಯಾಂಕನ್ನು ಕಟ್ಟಿ ನಂತರದಲ್ಲಿ ಅವರು ಆ ಅವರ ಅನುಭವವನ್ನು ಧಾರೆ ಎರೆದು ಹೇಳಿರುವಂಥ ಮಾತುಗಳಿವು ಅದನ್ನು ನಾವು ಅವರ ಆಲೋಚನೆ ಏನಿದೆ ಅನ್ನೋದು ಅಂದರೆ ದುಡ್ಡನ್ನು ದುಡಿಸ್ಬೇಕು ಅನ್ನೋದನ್ನು ಅವರು ಹೇಳ್ತಿದ್ದಾರೆ ಸೊ ಅವ್ರು ಬೇರೆ ರೀತಿ ದುಡಿಸಿರ್ಬೋದು ನೀವು ಕೂಡ ನೀವು ಸಣ್ಣ ಪ್ರಮಾಣದಲ್ಲೇ ಅರ್ನ್ ಮಾಡ್ಬೋದು ಆದರೆ ಪ್ರತಿಯೊಬ್ಬರು ದುಡ್ಡನ್ನು ದುಡಿಸ್ಬೇಕು ಅವರು ಶ್ರೀಮಂತರಾಗಬೇಕು ಅಂದರೆ ನಾವು ಮಾತ್ರ ದುಡಿದ್ರೆ ಸಾಕಾಗಲ್ಲ ನಾವು ಗಳಿಸಿದ ದುಡ್ಡು ನಮಗಾಗಿ ದುಡಿದ್ರೆ ನಾವು ಶ್ರೀಮಂತಿಕೆ ಹಾದಿಯಲ್ಲಾದರೂ ಸಾಗಬಹುದು ಕೊನೆ ಪಕ್ಷ ಅಂತ ಯಾಕೆಂದರೆ ಈಗ ನಿಮಗೆ ದುಡ್ಡನ್ನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿಟ್ಟು ಅದೇನು ಮಲ್ಟಿಪ್ಲೈ ಆಗಲ್ಲ ಕಾಲ್ಗಳನ್ನ ಕಟ್ಟಕ್ಕೆ ಓಡು ಅಂದರೆ ಹೆಂಗೆ ಓಡೋಕ್ಕಾಗತ್ತೆ ಅಟ್ಲೀಸ್ಟ್ ಓಡೋ ಹಾದಿಯನ್ನು ಹುಡುಕಿ ಅಂತ ಓಡದಿದ್ದರೂ ಪರವಾಗಿಲ್ಲ ನಡೀಲಿ ಕಾಲ್ ಕಟ್ಟಾಕ್ಬಿಟ್ಟು ಸೇವಿಂಗ್ಸ್ ಬ್ಯಾಂಕ್ ಇದ್ದು ನೀನು ಶ್ರೀಮಂತ ಆಗುವಂದರೆ ಸಾಧ್ಯ ಇಲ್ಲ ಅನ್ನೋ ಹಾದಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಏನು ಆಪ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಎರಡನೇದು ರತನ್ ಟಾಟಾ ರತನ್ ಟಾಟಾ ಅವರಂತೂ ಎಲ್ರಿಗೂ ಒಂಥರ ಅಚ್ಚುಮೆಚ್ಚು ಸರ್ ಅವರ ಸಿಂಪ್ಲಿಸಿಟಿ ಅವರು ಹೇಗೆ ದುಡ್ಡು ಮಾಡಿದ್ರು ತುಂಬ ದಾನ ಧರ್ಮಗಳನ್ನೆಲ್ಲ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವರು ಜನರಿಗೆ ಹತ್ರ ತುರ್ತು ನಿಧಿ ನಿಮ್ಮ ಆದ್ಯತೆ ಆಗಲಿ ನೋಡಿ ಎಮರ್ಜೆನ್ಸಿ ಫಂಡ್ ಅನ್ನೋದನ್ನು ಅಂದ್ರೆ ಈಗ ಒಂದು ಲಕ್ಷ ರೂಪಾಯಿ ಕಾರ್ ಬೇಕು ಅಂತ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಯೋಚನೆ ಮಾಡಿದ್ರು ಅವರು ಖುಷಿ ಆಗಬೇಕು ಅಂತ ಎಮರ್ಜೆನ್ಸಿ ಫಂಡ್ ಕೂಡ ಹೆಚ್ಚಾಗಿ ಮಿಡಿಲ್ ಕ್ಲಾಸ್ ಅನ್ನ ಕಷ್ಟಕ್ಕೆ ಒಂದಿದು ಒಂದ್ ವೇಳೆ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತ ಅಂದ್ರೆ ಅದ್ರ ಬಗ್ಗೆ ಸರ್ ಪ್ಲೀಸ್ ನೋಡಿ ರತನ್ ತಾಟ ಅವರು ಹೇಳ್ತಾರೆ ತುರ್ತು ನಿಧಿ ನಿಮ್ಮ ಆದ್ಯತೆ ಆಗಲಿ ಧುತ್ತೆಂದು ಬರುವ ಹಣಕಾಸಿನ ಅನಿಶ್ಚಿತತೆಗಳಿಗೆ ತುರ್ತು ನಿಧಿ ನೆರವಾಗುತ್ತದೆ ಉದ್ಯೋಗ ಕಡಿತ ಆಗ್ಬೋದು ಅಥವಾ ಅನಾರೋಗ್ಯ ಆಗ್ಬೋದು ಅಂಥ ಕಷ್ಟ ಕಾಲದಲ್ಲಿ ನಿಮ್ಮ ಆಪ್ತ ಮಿತ್ರ ನಿಮ್ಮ ತುರ್ತು ನಿಧಿ ಅಂತೇಳಿ ಹೇಳ್ತಾರೆ ನೋಡಿ ಯಾಕೆ ತುರ್ತು ನಿಧಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅಭಿಷೇಕ್ ನಾನು ಕಷ್ಟಪಟ್ಟು ಉಳಿಸಿರ್ತೀನಿ ನಾನು ಎಲ್ಲೆಲ್ಲೋ ಹೂಡಿಕೆ ಮಾಡಿರ್ತೀನಿ ನಾನು ತುರ್ತು ನಿಧಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ಗಳನ್ನೆಲ್ಲ ವಾಪಸ್ ಮಾಡ ವಾಪಸ್ ತೊಗೊಳಕ್ಕೆ ನೋಡ್ತೀನಿ ಈಗ ನಾನೆಲ್ಲೋ ಚಿನ್ನ ತೊಗೊಂಡಿರ್ತೀನಿ ಆ ಚಿನ್ನ ಮಾರಕ್ಕೆ ಹೋಗ್ತೀನಿ ನನ್ನ ಹತ್ರ ಎಫ್ ಡಿ ಇಟ್ಟಿರ್ತೀನಿ ಅಥವಾ ಇನ್ನೇನೋ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿರ್ತೀನಿ ಸ್ಟಾಕ್ಗೆ ಹಾಕಿರ್ತೀನಿ ಒಂದು ಹತ್ತು ವರ್ಷದ ಅಂದಾಜು ಅಂತ ಇಟ್ಕೊಂಡು ಅವನ್ನೆಲ್ಲ ಬ್ರೇಕ್ ಮಾಡ್ತಾ ಬರ್ತೀನಿ ಎಫ್ ಡಿ ಇಟ್ಟಿರ್ತೀನಿ ಎಫ್ ಡಿ ಬ್ರೇಕ್ ಮಾಡ್ತಾ ಬರ್ತೀನಿ ನನಗೆ ಪ್ಲ್ಯಾನ್ ಅನ್ನೋದೇ ಇರಲ್ಲ ಯಾವಾಗ ನಾನು ತುರ್ತು ನಿಧಿ ಇಟ್ಕೊಳ್ಳದೆ ಇದ್ದಾಗ ನಾನು ಅನ್ಸರ್ಟಿನಿಸ್ಟಿಸನ್ನು ಪ್ರಿಡಿಕ್ಟ್ ಮಾಡಬೇಕು ನಾವು ಅನಿಶ್ಚಿತತೆಗಳನ್ನು ನಾವು ನಿರೀಕ್ಷೆ ಮಾಡಬೇಕು ಆ ನಿರೀಕ್ಷೆಗೆ ಒಂದಿಷ್ಟು ತುರ್ತು ನಿಧಿ ಅಂದರೆ ಎಮರ್ಜೆನ್ಸಿ ಫಂಡನ್ನು ನಾವು ಸ್ಥಾಪನೆ ಮಾಡ್ಕೋಬೇಕು ಅಂತೇಳಿ ರತನ್ ಟಾಟಾ ಹೇಳ್ತಾರೆ ಆವಾಗ ನಮ್ಮ ಇನ್ವೆಸ್ಟ್ಮೆಂಟ್ಸು ಡೀರೇಲ್ ಆಗಲ್ಲ ನಮ್ಮ ಹೂಡಿಕೆಯ ಗುರಿ ಮತ್ತು ಹೂಡಿಕೆಯ ಏನಿದೆ ಅದು ಹಳಿ ತಪ್ಪೋದಿಲ್ಲ ಅನ್ನೋದನ್ನು ಅವರು ಭಾಳ ಸೂಚ್ಯವಾಗಿ ಹೇಳ್ತಿದ್ದಾರೆ ಎಮರ್ಜೆನ್ಸಿ ಫಂಡ್ ಅನ್ನೋದು ಸಣ್ಣ ವಿಷಯನೇ ಇರ್ಬೋದು ಆದರೆ ಹೂಡಿಕೆ ಮತ್ತು ಹೂಡಿಕೆಯ ಮೇಲಿನ ಗಳಿಕೆ ಸಂಪತ್ತು ಸೃಷ್ಟಿ ಅಂತ ಬಂದಾಗ ಎಮರ್ಜೆನ್ಸಿ ಫಂಡ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಿಂಗಳ ಆದಾಯದ ಆರು ಪಟ್ಟು ಅಂದರೆ ಆರು ತಿಂಗಳ ಸ್ಯಾಲ್ರಿನೋ ಅಥವಾ ನಿಮ್ಮ 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 ಅನುಕೂಲಕ್ಕೆ ತಕ್ಕಂಗೆ ಒಂದು ವರ್ಷದ ಸ್ಯಾಲ್ರಿನೋ ನಿಮ್ಮ ಲಿಕ್ವಿಡ್ಡೇಷನ್ ಮಾಡೋಕ್ಕೆ ಸುಲಭ ಆಗುವಂಥದ್ದು ನಗದೀಕರಣ ನೀವು ಈಸಿಯಾಗಿ ತೆಗೆದುಕೊಳ್ಬೋದು ಅನ್ನೋ ರೀತಿಯ ಇನ್ವೆಸ್ಟ್ಮೆಂಟ್ಸಲ್ಲಿ ಹಾಕಿ ಅದನ್ನು ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಡ್ಬೋದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕ್ಬೋದು ಇಲ್ಲಾಂದ್ರೆ ಸ್ವೀಪ್ ಇನ್ ಎಫ್ ಡಿ ಎಲ್ ಮಾಡಬಹುದು ಸೊ ಇಲ್ಲಿ ದುಡ್ಡು ಇಟ್ಕೊಂಡ್ರಿ ನಿಮ್ಗೇನೋ ಸಡನ್ ಆಗಿ ಎಮರ್ಜೆನ್ಸಿ ಬಂತು ಅಂದರೆ ದುಡ್ಡನ್ನ ತೆಗೆದುಕೊಂಡು ಖರ್ಚು ಮಾಡಿ ನಿಮ್ಮ ಹೂಡಿಕೆಗಳಿಗೆ ಹೊಡೆತ ಕೊಡಬೇಡಿ ಹೂಡಿಕೆ ಹಣ ಹಾಗೆ ಇರಲಿ ಸೊ ಅದನ್ನ ರತನ್ ಟಾಟಾ ಎಸ್ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ ಚೆನ್ನಾಗಿದೆ ಸರ್ ಮೂರನೇದು ರಾಕೇಶ್ ಜುಂಜುನ್ವಾಲಾ ಮಾರ್ಕೆಟ್ನ ಬಿಗ್ ಬುಲ್ ಖ್ಯಾತಿಯ ಹೂಡಿಕೆದಾರರು ಇವರು ದಿವಂಗತ ರಾಕೇಶ್ ಜುಂಜುನ್ವಾಲಾ ನಿಮ್ಮ ಖರ್ಚುಗಳ ಮೇಲೆ ಹಿಡಿತ ಇರಲಿ ಅನ್ನೋ ಪಾಠ ಇದು ರಾಕೇಶ್ ಜುಂಜುನ್ವಾಲಾ ಹೇಳಿ ಬಿಡಲಿ ಸರ್ ಎಲ್ರಿಗೂ ಪ್ರೈಮರಿ ಆಗಿ ಬೇಕಾಗಿರುವ ಒಂದು ಲರ್ನಿಂಗ್ ಇದು ನೋಡಿ ಸಿ ಯಾಕೆ ಇಲ್ಲಿ ರಾಕೇಶ್ ಜುಂಜುನ್ವಾಲಾ ಇದನ್ನು ಹೇಳೋದು ಇಂಪಾರ್ಟೆಂಟು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಭಿಷೇಕ್ ಸಿ ನೋಡಿ ರಾಕೇಶ್ ಜುಂಜುನ್ವಾಲಾ ಯಾವ ಮಟ್ಟದ ಶ್ರೀಮಂತರು ಅವ್ರನ್ನ ಭಾರತದ ವಾರನ್ ಬಫೆಟ್ ಅಂತ ಕರೀತಾರೆ ಭಾರತದ ಸ್ಟಾಕ್ ಮಾರ್ಕೆಟ್ನ ವಾರನ್ ಬಫೆಟ್ ಅಂತ ಕರೀತಾರೆ ಅಷ್ಟು ದೊಡ್ಡ ಹೂಡಿಕೆದಾರ ಆತ ಎಂಥ ಮಾತಾಡ್ತಿದ್ದಾರೆ ಕೇಳಿಸ್ಕೊಳ್ಳಿ ನಿಮ್ಮ ಖರ್ಚುಗಳ ಮೇಲೆ ಹಿಡ್ತಾ ಇರಲಿ ಮನ್ಸು ಖರ್ಚು ಮಾಡಬೇಕು ಅನ್ಸಿದ್ರೆ ರಾಕೇಶ್ ಜುಂಜುನ್ ವಾಲಾ ಅವರಿದ್ದಾಗ ಅವ್ರು ಈಗಿಲ್ಲ ದಿವಂಗರಾಗಿದ್ದಾರೆ ಅವರಿದ್ದಾಗ ಕೋಟಿ ಅನ್ನೋದನ್ನ ಹಿಂಗೆ ಖರ್ಚು ಮಾಡ್ಬೋದು ಅಷ್ಟು ದುಡ್ಡು ಅವ್ರ ಹತ್ರ ಇತ್ತು ಆದರೆ ಅವರು ಎಂಥ ಮಾತು ಹೇಳ್ತಿದ್ದಾರೆ ಖರ್ಚಿನ ಮೇಲೆ ಹಿಡಿತಾ ಇರಲಿ ಆದಾಯ ಮೈನಸ್ ಉಳಿತಾಯ ನಿಮ್ಮ ಖರ್ಚಾಗಬೇಕು ಬಂದ ಆದಾಯದಲ್ಲಿ ಉಳಿತಾಯ ಮಾಡಿದ ನಂತರ ಖರ್ಚು ಮಾಡಿ ಯಾಕೆ ಈ ಮಾತು ಹೇಳ್ತಿದ್ದಾರೆ ಅಂದರೆ ದಿ ವೆರಿ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಸೇವಿಂಗ್ಸ್ ನೀವು ದುಡ್ಡನ್ನು ಬಿತ್ತಬೇಕು ಅಂದರೆ ಫಸ್ಟು ದುಡ್ಡನ್ನು ಉಳಿಸ್ಕೋಬೇಕು ದುಡ್ಡನ್ನು ಉಳಿಸ್ಕೊಂಡು ಬಿತ್ತಿದ್ರೆ ಆ ದುಡ್ಡು ಬೆಳೆಯುತ್ತೆ ಬಿತ್ತಕ್ಕೆ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂದರೆ ಬೆಳೆಯೋದಿಲ್ಲಿಂದ ಬಂತು ಆ ಪಾಠವನ್ನು ಇಲ್ಲಿ ಭಾಳ ಸೂಚ್ಯವಾಗಿ ನೋಡಿ ರಾಕೇಶ್ ಚುಂಜುನ್ವಾಲಾ ಇನ್ನು ನಾವು ನೂರಾರು ಜನ ಹೇಳಿರ್ಬೋದು ಆದರೆ ರಾಕೇಶ್ ಜುಂಜುನ್ವಾನ ಹೇಳೋದಾಗ ಯಾಕೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಇ ವಾಸ್ ಫೀಲ್ ದಿ ರಿಚ್ ಬಟ್ ಈಸ್ ಸೇಯಿಂಗ್ ನಿಮ್ಮ ಖರ್ಚಿನ ಮೇಲೆ ಹಿಡ್ತಾ ಇರಬೇಕು ಅಂತ ನೋಡಿ ಯಾರು ಸುಮ್ಮನೆ ಸುಮ್ಮನೆ ದೊಡ್ಡವರಾಗಿರಲ್ಲ ಬೇರೆ ಬೇರೆ ಪ್ರಯತ್ನಗಳ ಮೂಲಕ ಪ್ರಯತ್ನ ಪೂರ್ವಕವಾಗಿ ಮೇಲೆ ಹೋಗಿರ್ತಾರೆ ಅನ್ನೋದಕ್ಕೆ ಈ ಮಾತು ನಿದರ್ಶನ ಅಂತ ಹೇಳ್ಬೋದು ನಾಲ್ಕನೇದು ವಿಪ್ರೋ ಸಂಸ್ಥಾಕ ಸಂಸ್ಥಾಪಕರು ಪ್ರೇಮ್ಜಿ ಅವರು ಹೇಳ್ತಾ ಇರೋದು ದೊಡ್ಡದಾಗಿ ಯೋಚಿಸಿ ಅಂತ ಥಿಂಕ್ ಬಿಗ್ ಇದೆಷ್ಟು ಇಂಪ್ಯಾಕ್ಟ್ಫುಲ್ ಸರ್ ಇದು ನೋಡಿ ಅವ್ರು ಹೇಳ್ತಾರೆ ದೊಡ್ಡದಾಗಿ ಯೋಚಿಸಿ ನೀವು ಹತ್ತು ಲಕ್ಷ ಸಂಪಾದಿಸಬೇಕು ಅನ್ನೋ ಆಸೆ ಇದ್ದರೆ ಒಂದು ಕೋಟಿ ಗಳಿಸ್ಬೇಕು ಅನ್ನೋದು ನಿಮ್ಮ ಗುರಿಯಾಗಿರ್ಬೇಕು ಟೆನ್ ಟೈಮ್ಸ್ ಬೆಟರ್ ನಿಮ್ಮ ಪ್ಲಾನ್ ಟೆನ್ ಟೈಮ್ಸ್ ಬೆಟರ್ ನಿಮ್ಮ ಪ್ಲ್ಯಾನ್ ಇರಬೇಕು ಅಂದರೆ ನಾವು ಇಲ್ಲಿ ಆಡು ಭಾಷೆಯಲ್ಲಿ ಹೇಳ್ತಿರ್ತೀವಿ ನಿಮಗೆ ಮೌಂಟ್ ಎವರೆಸ್ಟ್ ಹತ್ತೀನಿ ಅಂತ ಅಂದ್ಕೊಂಡ್ರೆ ಕೊನೆ ಪಕ್ಷ ಚಾಮುಂಡಿ ಬೆಟ್ಟ ಅರವತ್ತೀಯಾ ನೀನು ಅಂತ ಸೊ ಅಂದರೆ ನಮ್ಮ ಆಲೋಚನೆ ಅಷ್ಟು ದೊಡ್ಡದಾಗಿದ್ದರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕಾಗದೇ ಇದ್ದರೂ ಒಂದು ಹಂತದ ಪ್ರಗತಿಯನ್ನು ಸಾಧಿಸ್ತೀವಿ ಅಂತ ಅಂದರೆ ನಮ್ಮ ಸಂಪಾದನೆಯ ಗುರಿ ದೊಡ್ಡದಿದ್ದರೆ ಅಷ್ಟನ್ನು ಮುಟ್ಟಕ್ಕೆ ನಮಗೆ ಸಾಧ್ಯ ಆಗದೇ ಇದ್ದರೂ ಕೂಡ ಅದರ ಹತ್ತಿರಕ್ಕೆ ಹೋಗ್ಬೋದು ಯಾವಾಗ ನಮ್ಮ ಸಂಪಾದನೆ ಅಥವಾ ನಮ್ಮ ಆಲೋಚನೆ ಅಥವಾ ನಮ್ಮ ಗಳಿಕೆಯ ಗುರಿ ಬಹಳ ದೊಡ್ಡದಿದ್ದಾಗ ಅಂದರೆ ವಿ ಹ್ಯಾವ್ ಟು ಥಿಂಕ್ ಮೋರ್ ದೆನ್ ವಾಟ್ ವಿ ಆ್ಯಕ್ಚುಲಿ ವಾಂಟ್ ನಂಗೆ ಹತ್ತು ಲಕ್ಷ ಬೇಕು ಅಂದರೆ ಹತ್ತು ಲಕ್ಷ ಅಂತ ಯೋಚನೆ ಮಾಡಿದರೆ ನಾವು ಹತ್ತು ಸಾವಿರ ಸಂಪಾದನೆ ಮಾಡ್ತೀವಿ ನಾನು ಒಂದು ಕೋಟಿ ಅಂತ ಯೋಚನೆ ಮಾಡಿದ್ರೆ ಕನಿಷ್ಠ ಒಂದು ಹತ್ತು ಲಕ್ಷ ಕಾರು ನಾನು ಬರ್ತೀನಿ ಸೊ ಈ ಆಲೋಚನೆಯನ್ನು ಅವರು ಬಿತ್ತಿದ್ದಾರೆ ಸೊ ವೆನ್ ಯು ಅಂದರೆ ಇದು ಪರೋಕ್ಷವಾಗಿ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಿದ್ದಾರೆ ಅಂದರೆ ಅಭಿಷೇಕ್ ಸೋರ್ಸಸ್ ಆಫ್ ಇನ್ಕಮ್ ನಿಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತಿದ್ದಾರೆ ಈಗ ನೋಡಿ ತುಂಬ ಜನ ನಮಗೆ ಇಲ್ಲ ಸಂಬಳ ಬರುತ್ತಪ್ಪ ಇಲ್ಲ ಬಿಸ್ನೆಸ್ ಇನ್ಕಮ್ ಬರುತ್ತಪ್ಪ ಅದರಿಂದ ಆಚೆಗೆ ಏನು ಬರುತ್ತೆ ಏನೂ ಇಲ್ಲ ಸೊ ಸಂಬಳ ತಗೋಬೋದು ಎಫ್ ಡಿ ಇಟ್ ರಿಯಲ್ ಎಸ್ಟೇಟ್ ಇನ್ಕಮ್ ಇರ್ಬೋದು ರೆಂಟಲ್ ಇನ್ಕಮ್ ಇರ್ಬೋದು ಹೀಗೆ ಬೇರೆ ಬೇರೆ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡಿಕೊಂಡು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಥಿಂಕ್ ಬಿಗ್ ಕ್ರಿಯೇಟ್ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳಿದಂತೆ ಕಾಣುತ್ತೆ ಓಕೆ ಓಕೆ ಐದನೇದು ಆನಂದ್ ಮಹೀಂದ್ರ ಅವರು ಇವರು ತುಂಬ ಈ ಥರದ ಥಾಟ್ಗಳಿಗೆ ಫೇಮಸ್ಸು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಇವರು ಒಂದು ರೀತಿಯಲ್ಲಿ ಕಾಲಕಾಲಕ್ಕೆ ಹಣಕಾಸಿನ ಸ್ಥಿತಿ ಪರಾಮರ್ಶಿಸಿ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಗೆದ್ಬಿಟ್ರೆ ನಾಟ್ ನೆಸಸರಿಲಿ ಎಲ್ಲದ್ರೂ ನಾವು ಗೆದ್ಬಿಡ್ತೀವಿ ಅಂತಲ್ಲ ಸೊ ಒಂದು ಇಯರ್ ಚೆನ್ನಾಗಿತ್ತು ಅಂತಂದರೆ ಇನ್ಯಾವುದೋ ಸವಾಲು ಬರಲ್ಲ ಅಂತಲ್ಲ ಸೊ ಪದೇ ಪದೇ ನಾವು ಪರಾಮರ್ಶಿಸಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್ ನೋಡಿ ಅಭಿಷೇಕ್ ಇದು ಏನು ಹೇಳ್ತಾರೆ ಹಣಕಾಸು ಗುರಿಗಳನ್ನು ಮುಟ್ಟಬೇಕಾದ್ರೆ ನಿಮ್ಮ ಸದ್ಯದ ಆರ್ಥಿಕ ಸ್ಥಿತಿಗತಿಗಳನ್ನು ಆಗಾಗ ಪರಾಮರ್ಶಿಸಿಕೊಳ್ಳಬೇಕು ಹೀಗೆ ಮಾಡಿದಾಗ ನಿಗದಿತ ಗುರಿ ಮುಟ್ಟಲು ಇನ್ನು ಎಷ್ಟು ಹಣ ಬೇಕು ಎಂಬುದು ಅರಿವಿಗೆ ಬರುತ್ತದೆ ಅನ್ನೋ ಮಾತನ್ನು ಆನಂದ್ ಮಹೇಂದ್ರ ಅವರು ಹೇಳ್ತಾರೆ ಯಾಕೆ ಇದನ್ನು ಪರಾಮರ್ಶೆ ಮಾಡಿಕೊಳ್ಬೇಕು ಅಂತಂದರೆ ಒಂದು ಸತಿ ನಮ್ಮ ಕೈಯಲ್ಲಿ ದುಡ್ಡಿದ್ರೆ ನಾವು ಹೆಂಗೆ ಖರ್ಚು ಮಾಡ್ತೀವಿ ಅಂದರೆ ಬಿ ಹಾಂ ಇದು ಬೇಕಾ ಹಾಂ ತಗೋ ಇದು ಬೇಕಾ ತಗೋ ನಮಗೆ ಒಂದೊಂದು ತಿಂಗಳು ಕೊನೆಯಲ್ಲಿ ಹೋಗಿ ನೋಡಿದಾಗ ಅರೆ ಈ ತಿಂಗಳಲ್ಲಿ ಇಷ್ಟು ಖರ್ಚು ಮಾಡಬಾರ್ದಿತ್ತಲ್ಲ ನಾನು ಜಾಸ್ತಿ ಖರ್ಚು ಮಾಡ್ಬಿಟ್ನಲ್ಲ ಅಂತ ಅನಿಸಿರುತ್ತೆ ಪ್ರತಿಯೊಬ್ಬರಿಗೂ ಸೊ ನಾನು ಅದನ್ನು ಎಲ್ಲಿ ನಾನು ಅನಗತ್ಯವಾಗಿ ಖರ್ಚು ಮಾಡಿದೆ ನಾನು ಈ ಖರ್ಚು ಮಾಡಿರೋದನ್ನ ಇನ್ನೆಲ್ಲ ಉಳಿಸ್ಬೋದಿತ್ತಾ ಅಥವಾ ನಾನು ಇದಕ್ಕೆ ಖರ್ಚು ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಇನ್ಯಾವುದೋ ಒಂದು ಆದಾಯದ ಮೂಲವನ್ನು ನಾನು ಕ್ರಿಯೇಟ್ ಮಾಡಿಕೊಳ್ಬೋದಾಗಿತ್ತ ನನ್ನ ಗುರಿ ಎಷ್ಟು ದೊಡ್ಡದಿದೆ ನನ್ನ ಮಗಳ ಎಜುಕೇಷನಿಗೆ ಹತ್ತು ಲಕ್ಷ ಬೇಕು ನನ್ನ ರಿಟೈರ್ಮೆಂಟ್ಗೆ ಒಂದು ಐವತ್ತು ಲಕ್ಷ ಬೇಕು ಸೊ ಗುರಿ ಎಷ್ಟು ದೊಡ್ಡದಿದೆ ನಾನು ಇಲ್ಲಿ ತನಕ ಏನು ಮಾಡಿದ್ದೀನಿ ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಸೆಲ್ಫ್ ಇವ್ಯಾಲ್ಯೂಯೇಷನ್ ಆತ್ಮಾವಲೋಕನ ಮಾಡಿಕೊಂಡಾಗ ನಮಗೆ ದಾರಿ ಎಷ್ಟು ದೂರ ಇದೆ ಅನ್ನೋದು ಗೊತ್ತಾಗುತ್ತೆ ದಾರಿ ಎಷ್ಟು ದೂರ ಇದೆ ಅನ್ನೋದು ಗೊತ್ತಾಗ ನಾವು ಓಡ್ದಿದ್ದರೂ ಅಟ್ಲೀಸ್ಟ್ ಜೋರಾಗಿ ನಡೆಯೋಕ್ಕೋ ಪ್ರಯತ್ನ ಮಾಡ್ತೀವಿ ಸೊ ಅದನ್ನು ಮದ ಮಧ್ಯ ನೀವು ಎಲ್ಲಿದ್ದೀರಿ ನಿಮ್ಮ ಕನ್ನಡಿ ನೀವು ಒಂದ್ಸರಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಮತ್ತೆ ಇದನ್ನು ಇಂಡೈರೆಕ್ಟಾಗಿ ಅವ್ರು ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂದರೆ ಅಭಿಷೇಕ್ ಇನ್ಕ್ರೀಸ್ ಯೋರ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಓಕೆ ನೀವು ಇಪ್ಪತ್ತೊಂದನೇ ವಯಸ್ಸಿಗೆ ಕೆಲಸಕ್ಕೆ ಸೇರಿಕೊಂಡಾಗ ನಿಮ್ಮ ತಿಂಗಳ ಸಂಬಳ ಅಥವಾ ನಿಮ್ಮ ದಿನದ ತಿಂಗಳ ಸಂಬಳ ಮೂವತ್ತು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಅಲ್ಲಿಗೆ ನಿಮ್ಮ ಒಂದು ದಿನದ ಗಳಿಕೆ ಒಂದು ಸಾವಿರ ರೂಪಾಯಿ ಈಗ ನಿಮಗೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ವಯಸ್ಸು ಮೂವತ್ತೊಂದು ಅಂತಂದ್ಕೊಳ್ಳೋಣ ನಿಮ್ಮ ಸಂಬಳ ಈಗ ಅರವತ್ತು ಸಾವಿರ ರೂಪಾಯಿ ಆಗಿದ್ದರೆ ನೀವು ದಿನಕ್ಕೆ ಎರಡು ಸಾವಿರ ರೂಪಾಯಿ ದುಡಿತಾ ಇದ್ದರೆ ಆ್ಯಕ್ಚುಲಿ ಹ್ಯಾವ್ ನಾಟ್ ಡನ್ ಗುಡ್ ಓಕೆ ಅಂತ ಪರಾಮರ್ಶೆ ಮಾಡ್ಕೋಬೇಕಾಗತ್ತೆ ನೀವು ಅನ್ನೋದನ್ನು ಅವ್ರು ಸುಚಿ ಸುಚಿವಾಗ್ ಹೇಳ್ತಿದ್ದಾರೆ ಸಿ ನಾನು ಹತ್ತು ಹಿಂದೆ ನನ್ನ ಒಂದು ದಿನದ ವ್ಯಾಲ್ಯೂ ಒಂದು ಸಾವಿರ ರೂಪಾಯಿ ಹತ್ತು ವರ್ಷ ಆದಮೇಲೆ ನಾನು ಒಂದು ದಿನದ ವ್ಯಾಲ್ಯೂ ಎರಡು ಸಾವಿರ ರೂಪಾಯಿ ಅಂದರೆ ಐ ಹ್ಯಾವ್ ನಾಟ್ ಗ್ರೋನ್ ಮಚ್ ಆಗಿದೆ ಟೆನ್ ಪರ್ಸೆಂಟ್ ಗ್ರೋತ್ ಆಗಿದೆ ಅದನ್ನ ಮೀರಿ ಬೆಳಿಬೇಕು ಅಂದ್ರೆ ಈ ರೀತಿ ನಾವು ವ್ಯಾಲಿಡೇಷನ್ ಮಾಡಿಕೊಂಡಾಗ ವಿಲ್ ಗೆಟ್ ಟು ನೋ ವೇರ್ ವಿ ಹ್ಯಾವ್ ಟು ರೀಚ್ ಇದನ್ನು ಆನಂದ್ ಮಹೇಂದ್ರ ಭಾಳ ಅದ್ಭುತವಾಗಿ ಹೇಳಿದ್ದಾರೆ ವಾರನ್ ಬಫೆಟ್ ಅವರ ಒಂದು ಹೇಳಿಕೆ ಇದೆ ಈ ಷೇರುಪೇಟೆ ಹೂಡಿಕೆ ನಿಯಮ ಮರಿಬೇಡಿ ಮೊದಲನೇದೇನಪ್ಪ ಒಂದನೇ ನಿಯಮ ಷೇರುಪೇಟೆಯಲ್ಲಿ ಎಂದಿಗೂ ಹಣ ಕಳ್ಕೊಳ್ಬಾರ್ದು ಎರಡನೇ ನಿಯಮ ಏನಪ್ಪಾ ಅಂದರೆ ಒಂದನೇ ನಿಯಮವನ್ನು ಎಂದಿಗೂ ಮರೆಯಬೇಡಿ ಅಂತ ಅಂಥ ಡಿಸಿಷನ್ಸ್ ನಿಮ್ದಾಗಿರಬೇಕು ಅಂತ ಇದ್ರ ಬಗ್ಗೆ ವಿಶ್ಲೇಷಣೆ ತುಂಬ ಜನ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಯಾವ ಜೋಶಲ್ಲಿ ಬರ್ತಾರೆ ಅಂದರೆ ಅಭಿಷೇಕ್ ನಾನು ಇಲ್ಲೇ ನಮ್ಮ ಆಫೀಸಲ್ಲೇ ಎಷ್ಟೋ ಜನ ನೋಡ್ತೀನಿ ಇವತ್ತೂ ಇವತ್ತು ಒಂದು ಇನ್ಸ್ಟೆನ್ಸನ್ನು ನಾನು ನೋಡಿದೆ ನೆನ್ನೆ ನಾನು ಯಾರಿಗೋ ಹೀಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಒಂದಿಷ್ಟು ಕೇಳಿದರು ಏನು ಅಂತ ನಾನೊಂದು ಹತ್ತು ನಿಮಿಷ ಅವ್ರಿಗೆ ಬ್ರೀಫ್ ಮಾಡಿದೆ ಅವರು ಹೇಗೆ ಅಂದರೆ ಕಳೆದ ಎಂಟು ತಿಂಗಳು ಆರು ತಿಂಗಳಿಂದ ಯಾವ್ಯಾವ ಶೇರ್ ಎದ್ದಿದೆ ಫುಲ್ ಪೀಕ್ ಆಗಿದೆ ನಾನು ಈ ಶೇರ್ ತಗೊಳ್ಳ ಈ ಶೇರ್ ತಗೊಳ್ಳ ಈ ಶೇರ್ ತಗೊಳ್ಳ ಅಂತ ಜೋಶಲ್ಲಿ ಇದ್ದರು ಆನಂತರ ಇನ್ನೊಬ್ರು ಏನು ಹೇಳಿದರು ನಾನು ಯಾವುದೋ ಒಂದು ಅನ್ನೋದು ಅನ್ನೋದೊಂದು ಶೇರ್ ತಗೊಂಡಿದ್ದೆ ಅದು ಟೆನ್ ಪರ್ಸೆಂಟ್ ಲಾಸ್ ಆಗ್ಬಿಡ್ತು ಸರ್ ಮಾರಿಬಿಟ್ಟೆ ಓಕೆ ಸೊ ಮೋಸ್ಟ್ ಆಫ್ ದಿ ಜನ ಹೆಂಗೆ ಅಂದರೆ ಹಿಂಗೆ ಫುಲ್ ಝೀಲಲ್ಲಿ ಬಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇದು ಕಳೆದ ಎಂಟು ತಿಂಗಳಲ್ಲಿ ನೂರು ಪರ್ಸೆಂಟ್ ಎದ್ದಿದೆ ಇನ್ನೆಂಟು ತಿಂಗಳಲ್ಲಿ ಇನ್ನೂರು ಪರ್ಸೆಂಟ್ ಆಗ್ಬೋದು ಅನ್ನೋ ಹುಚ್ಚು ಅಂದಾಜಲ್ಲಿ ಖರೀದಿ ಮಾಡಿಬಿಡ್ತಾರೆ ಅಥವಾ ಏನೋ ಸ್ವಲ್ಪ ಡ್ರಾಪ್ ಆಯಿತು ಅಂದ ತಕ್ಷಣ ಅದನ್ನು ಮಾರಿಬಿಡ್ತಾರೆ ಸೊ ಇಫ್ ಯು ಎಂಟರ್ ಸ್ಟಾಕ್ ಮಾರ್ಕೆಟ್ ಥಿಂಕಿಂಗ್ ದ್ಯಾಟ್ ಇಟ್ ಇಸ್ ಯು ಯುಲ್ ಆ್ಯಕ್ಚುಲಿ ಲೂಸ್ ಮನಿ ಓಕೆ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗೋಕ್ಕೆ ಮುಂಚೆ ಅಧ್ಯಯನ ಬೇಕು ಪೂರ್ವ ತಯಾರಿ ಬೇಕು ಮೂಲಭೂತ ಅಂಶಗಳನ್ನು ಅರ್ಥ ಮಾಡ್ಕೋಬೇಕು ಇದೆಲ್ಲ ಮಾಡ್ಕೊಂಡ ನಂತರ ಸ್ಟಾಕ್ ಮಾರ್ಕೆಟ್ ಆದರೆ ದುಡ್ಡು ಕಳ್ಕೊಳ್ಳೋಲ್ಲ ವರ್ ಅನ್ ಬ್ರಫೆಟ್ ಅದನ್ನು ಹೇಳ್ತಿದ್ದಾರೆ ಇಫ್ ಯು ಆರ್ ಎಂಟರಿಂಗ್ ಸ್ಟಾಕ್ ಮಾರ್ಕೆಟ್ ಫಸ್ಟ್ ಎನ್ಶೂರ್ ದ್ಯಾಟ್ ಯು ವಿಲ್ ನಾಟ್ ಲೂಸ್ ಯರ್ ಕ್ಯಾಪಿಟಲ್ ಓಕೆ ನಿಮ್ಮ ಬಂಡವಾಳವನ್ನು ಕಳ್ಕೊಬೇಡಿ ಎಸ್ ಸರ್ ಅದನ್ನು ಯಾವತ್ತೂ ಮರಿಬೇಡಿ ಇಲ್ಲಾಂದರೆ ಯು ಕೆನಾಟ್ ಮೇಕ್ ಮನಿ ಇಲ್ಲಾಂದರೆ ಕಳ್ಕೊತಾನೆ ಇರ್ತೀರಿ ಏನಂದರೆ ಡೈರೆಕ್ಟ್ ಬರ್ತಾರೆ ಇಂಟ್ರಾಡೇ ಟ್ರೇಡಿಂಗ್ ಹೋಗ್ತಾರೆ ಎಫ್ ಎಂಡ್ ಹೋಗ್ತಾರೆ ಹಂಗಂದ್ರೆ ಏನು ಅಂತಲೂ ಗೊತ್ತಿರಲ್ಲ ಈಗ ನೋಡಿ ಒಂದು ಸೈಕಲ್ ಕಲಿಬೇಕಾದ್ರೂ ಬಿದ್ದು ಎದ್ದು ಕಲಿತೀವಿ ಕಾರ್ ಡ್ರೈವಿಂಗ್ ಕಲಿಬೇಕಾದ್ರೆ ಕಾರ್ ಡ್ರೈವಿಂಗ್ ಸ್ಕೂಲ್ಗೆ ಸೇರ್ಕೊತೀವಿ ಆಮೇಲೆ ಡ್ರೈವಿಂಗ್ ಟೆಸ್ಟು ಎಲ್ ಎಲ್ ಆರ್ ಟೆಸ್ಟು ಎಲ್ಲ ಕ್ಲಿಯರ್ ಮಾಡ್ತೀವಿ ಅದಾದ ಎಲ್ ಬೋರ್ಡ್ ಹಾಕ್ಕೊಂಡು ಆರು ತಿಂಗಳು ನಿಧಾನ ಕೊಡಿಸ್ತೀವಿ ಇಷ್ಟೆಲ್ಲ ಆಗ್ಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ಗೆ ಹೆಂಗೆ ಓವರ್ ನೈಟ್ ದುಡ್ಡು ಮಾಡೋಕ್ಕಾಗುತ್ತೆ ಸೊ ವೈಲ್ ಎಂಟ್ರಿಂಗ್ ಸ್ಟಾಕ್ ಮಾರ್ಕೆಟ್ ಬಿ ಕೇರ್ಫುಲ್ ಬಿ ಕಾಶಿಯಸ್ ಬಿ ಲರ್ನೆಟ್ ಡೋಂಟ್ ಗೋ ಬೈ ಟಿಪ್ಸ್ ಓಕೆ ಡೂ ಯರ್ ಓನ್ ರಿಸರ್ಚ್ ಡೋಂಟ್ ಲೂಸ್ ಮನಿ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದ್ಸತಿ ದುಡ್ಡು ಕಳ್ಕೊಂಡ್ಬಿಟ್ರೆ ಅವ್ನಿಗೆ ವಿಶ್ವಾಸನೇ ಆಗಿಬಿಟ್ರೆ ಏನು ಮಾಡೋದು ಹೌದು ಮತ್ತೆ ತುಂಬ ಜನಕ್ಕೆ ಏನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂಥರ ಜೂ ಜಾಟ ಅಂತ ಯೋಚನೆ ಮಾಡ್ತಾರೆ ಷೇರುಪೇಟೆ ನಿಯಂತ್ರಣ ಮಂಡಳಿ ಅದನ್ನ ಕಂಟ್ರೋಲ್ ಮಾಡುತ್ತೆ ಹೇಗೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಟ್ರೋಲ್ ಮಾಡುತ್ತಾ ಸ್ಟಾಕ್ ಮಾರ್ಕೆಟ್ ಅನ್ನ ಸೆಬಿ ಕಂಟ್ರೋಲ್ ಮಾಡುತ್ತೆ ರೆಗ್ಯುಲೇಟೆಡ್ ಆದರೆ ಈಗ ತುಂಬಾ ಜನಕ್ಕೆ ಗೊತ್ತಿರಲ್ಲ ಇವರು ಏನೋ ಅಂದ್ಕೊಂಡು 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 ಇವರೇ ತಪ್ಪುಗಳು ಮಾಡ್ಕೋತಾರೆ ಅದಾಗಬಾರ್ದು ಅಂತ ಶಾರುಖ್ ಖಾನ್ ಹೇಳಿದ್ದಾರೆ ಶ್ರೀಮಂತನಾಗುವ ಮುನ್ನ ತತ್ವಜ್ಞಾನಿ ಆಗಬೇಡ ದುಡ್ಡು ಮಾಡೋ ಟೈಮಲ್ಲಿ ದುಡ್ಡು ಮಾಡು ಅಂತ ಇದು ತುಂಬ ಇಂಪಾರ್ಟೆಂಟ್ ಸರ್ ಯಾಕೆಂದರೆ ಅವರು ಬಹಳ ಕಷ್ಟಪಟ್ಟು ಬೆಳೆದು ಬಂದಂತಹ ನಟ ಅದರ ಬಗ್ಗೆ ನೋಡಿ ನೀವು ಹೇಳ್ದಂಗೆ ನೀವು ಹೇಳಿದ ಸ್ಟೇಟ್ಮೆಂಟ್ ಭಾಳ ಚೆನ್ನಾಗಿತ್ತು ಶಾರುಖ್ ಖಾನ್ಗೆ ಏನಿರ್ಬೋದು ದುಡ್ಡಿನ ಬಗ್ಗೆ ಅಭಿಪ್ರಾಯ ನೋಡಿ ಸುಮಾರು ಸಿನಿಮಾಗಳು ಸೂಪರ್ ಹಿಟ್ಟು ಬಾಕ್ಸ್ ಆಫೀಸಲ್ಲಿ ಐ ಪಿ ಎಲ್ ಧಮಾಕ ಐ ಪಿ ಎಲ್ ಅಲ್ಲಿ ದುಡ್ಡು ಮಾಡಿದರು ಸಿ ಯಾಕೆ ಈ ಸ್ಟೇಟ್ಮೆಂಟನ್ನು ನಾವು ಇಲ್ಲಿ ತಂದಿದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ದುಡ್ಡಿನ ಬಗ್ಗೆ ನಮಗಿರುವ ಧೋರಣೆ ಬದಲಾಗಬೇಕು ಏನು ಎ ದುಡ್ಡಿಂದ ಏನಾಗುತ್ತೆ ಎ ದುಡ್ಡು ಯಾಕಬೇಕು ಏ ದುಡ್ಡು ದುಡ್ಡು ಅಂತ ಸಾಯ್ತಾನೆ ಈ ರೀತಿಯ ಆಲೋಚನೆಗಳು ಜಾಸ್ತಿ ಇದೆ ಸಿ ನೋಡಿರಿ ನೀವು ಎಷ್ಟು ದುಡಿತೀರಿ ಅಷ್ಟಕ್ಕೆ ನೀವು ಖುಷಿಯಾಗಿದ್ದರೆ ನೋ ಪ್ರಾಬ್ಲಮ್ ನೀವೇನು ಯೋಚನೆ ಮಾಡಿ ಇನ್ನೂ ಸ್ವಲ್ಪ ನಾನು ಗಳಿಸಬಹುದಾ ಸರಿಯಾದ ದಾರಿಯಲ್ಲಿ ನಾನು ಇನ್ನೊಂದು ಹೆಜ್ಜೆ ಇಟ್ಟರೆ ಇನ್ನೊಂದು ಸ್ವಲ್ಪ ಗಳಿಸ್ಬೋದಾ ಸಿ ಗಳಿಸಿದ್ದನ್ನು ಏನು ಮಾಡ್ಬೋದು ಅಂದರೆ ಈಗ ನೋಡಿ ಎಷ್ಟೊಂದು ದುಡ್ಡು ಗಳಿಸಿದರು ಸುಧಾಮೂರ್ತಿ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ಚಾರಿಟಿ ನಾನು ಹೇಳೋದು ಒಳ್ಳೆಯವ್ರ ಹತ್ರ ದುಡ್ಡಿದ್ದಾಗ ಒಳ್ಳೆ ಕೆಲಸನೂ ಆಗುತ್ತೆ ಸೊ ಅದಕ್ಕೆ ದುಡ್ಡಿನ ಬಗ್ಗೆ ಒಂದು ತಿರಸ್ಕಾರ ಭಾವ ಬೇಡ ಓಕೆ ದುಡ್ಡನ್ನು ಗೌರವಿಸಿ ದುಡ್ಡನ್ನು ಪ್ರೀತಿಸಿ ನೋಡಿ ಲಕ್ಷ್ಮಿ ಅಂತ ಕರಿತೀವಿ ನಾವು ಆಮೇಲೆ ಹಿರಿಯರು ಹೇಳ್ತಾರೆ ಲಕ್ಷ್ಮೀ ಚಂಚಲೆ ಲಕ್ಷ್ಮಿ ಬಂದಾಗ ನೀವು ಅವಳನ್ನು ಗೌರವಿಸ್ಲಿಲ್ಲ ಅಂದರೆ ಲಕ್ಷ್ಮಿ ನಿಮ್ಮಿಂದ ದೂರ ಆಗ್ತಾಳೆ ಎಲ್ಲ ಹಿರಿಯರು ಹೇಳಿರೋ ಮಾತು ಸೊ ಬೇಸಿಕಲಿ ನೀವು ಯಾವಾಗ ದುಡಿಬೋದು ನಿಮ್ಮ ಪರಿಶ್ರಮದಿಂದ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರದೇ ಇರೋ ರೀತಿ ಅಡ್ಡದಾರಿಗಳನ್ನು ಹಿಡಿದೆ ಶಾರುಖ್ ಖಾನ್ ಇನ್ನೊಂದು ಕೋಟೆಲ್ ಅವ್ರು ಹೇಳ್ತಾರೆ ನೀವು ಎಷ್ಟು ದುಡ್ಡು ಮಾಡೋಕ್ಕಾಗುತ್ತೋ ಮಾಡಿ ಆದರೆ ಯಾರದೇ ಮರ್ಜಿಗೆ ಮುಲಾಜಿಗೆ ಒಳಗಾಗಿ ದುಡ್ಡು ಮಾಡಬೇಡಿ ಕೆಟ್ಟ ಕೆಲಸಗಳನ್ನು ಮಾಡಿ ದುಡ್ಡು ಮಾಡಬೇಡಿ ಒಳ್ಳೆ ರೀತಿಯಲ್ಲಿ ನೀವು ಎಷ್ಟು ಸಂಪಾದನೆ ಮಾಡ್ತೀರಿ ಮಾಡಿ ಒಬ್ಬ ಇಂಡಿವಿಜುವಲ್ ಈಗ ನ ನನಗೆ ಯಾರೋ ಸಂಬಳ ಕೊಡ್ತಿದ್ದಾರೆ ಅಂತ ಇಟ್ಕೊಳ್ಳಿ ಬಿ ನಾನು ಯಾವುದೋ ಒಂದು ಶುರು ಕಂಪ್ನಿ ಶುರು ಮಾಡಿದೆ ಅಥವಾ ಒಂದು ಕಂಪ್ನಿ ಶುರು ಮಾಡಿದ್ರೆ ನೀವು ಹತ್ತು ಜನಕ್ಕೆ ಕೆಲಸ ಕೊಟ್ಟಾಗ ಅವ್ರು ಆ್ಯಕ್ಚುಲಿ ಡೂಯಿಂಗ್ ಲಾಟ್ ಆಫ್ ಗುಡ್ ಥಿಂಗ್ ಟು ದಿ ಸೊಸೈಟಿ ಹತ್ರ ಅಷ್ಟು ದುಡ್ಡು ಇದೆ ಅವನು ಏನು ಮಾಡ್ತಾನೆ ಅಂದ್ರೆ ಅವ್ನು ಹತ್ತು ಜನಕ್ಕೆ ಕೆಲಸ ರೀ ಹತ್ತು ಫ್ಯಾಮಿಲಿ ನಡೀತಿದೆ ಅವನಿಂದ ಸೊ ಹಿಂಗೆ ವಿಚಾರ ಮಾಡಬೇಕೆ ಹೊರತು ಅವನಿಂದ ಏನಾಗಿದೆ ಏನಾಗಿದೆ ಈಗ ನೋಡಿ ವಾರಿಕು ಅನ್ನೋ ಒಬ್ಬ ಕಾಂಟೆಂಟ್ ಡೈರೆಕ್ಟರು ಕೋಟ್ಯಂತ ರೂಪಾಯಿ ಸಂಪಾದನೆ ಮಾಡ್ತಾರೆ ನೂರಾರು ಜನ ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅವ್ರ ಕುಟುಂಬಗಳು ನಡೀತವೆ ಸೊ ಹೀಗೆ ಒಬ್ಬ ಸಂಪತ್ತನ್ನು ಸೃಷ್ಟಿ ಮಾಡೋ ವ್ಯಕ್ತಿಯಿಂದ ಭಾಳಷ್ಟು ಒಳ್ಳೆ ಒಳ್ಳೆ ಕೆಲಸಗಳಾಗ್ತದೆ ದುಡ್ಡಿನ ಬಗ್ಗೆ ಒಂದು ತಿರಸ್ಕಾರ ಒಂದು ನೆಗೆಟಿವ್ ಅಪ್ರೋಚು ಬೇಡ ಅನ್ನೋದನ್ನು ಹೇಳಿದ್ದಾರೆ ಅವರು ಓಕೆ ಓಕೆ ಲಾಸ್ಟ್ಲಿ ಸರ್ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಸಿಒ ದುಡ್ಡಿದರಷ್ಟೇ ನೀವು ಪ್ರಸ್ತುತ ಅಂದ್ರೆ ಇದು ಮೇ ಬಿ ರಿಲೇಟಿವ್ಸ್ ವಿಷಯದಲ್ಲಿ ಎಲ್ರಿಗೂ ಅನುಭವ ಆಗಿರುತ್ತೆ ದುಡ್ಡಿದ್ದಾಗ ಚೆನ್ನಾಗಿದ್ರು ದುಡ್ಡಿಲ್ದೇ ಇದ್ದಾಗ ಯಾರೂ ನನಗೆ ಕೇಳಿಲ್ಲ ಹಳ್ಳಕ್ಕೆ ಬಿದ್ದಾಗ ಆಳ್ಗೊಂದು ಕಲ್ಲು ಅನ್ನಂಗೆ ಆಗ್ಬಿಡುತ್ತೆ ಅಂತ ಸೊ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ ಅಭಿಷೇಕ್ ನೋಡಿ ಅವರು ಇಲ್ಲಿ ರಿಲೇಟಿವ್ ಮತ್ತೊಂದು ಅದು ಅದ್ಯಾವುದನ್ನು ಅವರು ಅಂದ್ರೆ ನಮ್ಮ ಸಮಾಜದ ಡೆಮೋಗ್ರಫಿಕ್ಸ್ ಹಂಗಾಗಿದೆ ಕರೆಕ್ಟ್ ಆಗಿ ನೀವು ಹೇಳೋದು ಟೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ನೋಡಿ ನಮ್ಮ ಕೈಯಲ್ಲಿ ದುಡ್ಡಿದ್ದಾಗ ನಾವು ಒಂಥರ ನಮಗೆ ರಾಜನಾವೆ ಅನ್ನೋ ಫೀಲಲ್ಲಿ ಇರ್ತೀವಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನಿನ್ನ ಕೈಯಲ್ಲಿ ದುಡ್ಡಿದ್ದಾಗ ನೀನ್ಯಾರು ಎನ್ನುವುದನ್ನು ನೀನು ಮರೆತಿರುತ್ತೀಯಾ ಎನ್ ಯು ಹ್ಯಾವ್ ಮನಿ ಇನ್ ಯೋರ್ ಹ್ಯಾಂಡ್ ಯು ವಿಲ್ ಆ್ಯಕ್ಚುಲಿ ಫಗಟ್ ಹೂ ಯು ಆರ್ ಓಕೆ ದುಡ್ಡಿದ್ದಾಗ ಒಂದು ಅಹಂಭಾವ ಬಿಡುತ್ತೆ ಒಂದು ಹೆಡ್ ವೈಟ್ ಬರುತ್ತೆ ಆದರೆ ನೆನ್ಪಿಟ್ಕೋ ನಿನ್ನ ಕೈಯಲ್ಲಿ ಯಾವುದೇ ದುಡ್ಡಿಲ್ದಿದ್ದಾಗ ಇಡೀ ಜಗತ್ತೇ ನೀನ್ಯಾರು ಎನ್ನುವುದನ್ನು ಮರೆತು ಹೋಗುತ್ತೆ ಸೊ ದುಡ್ಡನ್ನು ಗಳಿಸೋದ್ರ ಜೊತೆಗೆ ಅದನ್ನು ಸರಿಯಾಗಿ ಕಾಪಾಡಿಕೊಳ್ಳೋದ್ರ ಜೊತೆಗೆ ದುಡ್ಡಿನ ಗಳಿಕೆಯ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು ಎಷ್ಟು ಮುಖ್ಯ ಗ್ರೋಯಿಂಗ್ ರಿಚ್ ಆ್ಯಂಡ್ ಬೀಯಿಂಗ್ ಸ್ಟೇಬಲ್ ಎಟ್ ದಟ್ ಲೆವೆಲ್ ಇಸ್ ಆಲ್ವೇಸ್ ಎ ಚಾಲೆಂಜ್ ಅದನ್ನು ಚೆನ್ನಾಗಿ ಮಾಡಿ ಓಕೆ ದುಡ್ಡು ಬಂದ ಮೇಲೆ ನೀವೇನು ಮಾಡ್ತೀರಿ ಅನ್ನೋದು ಬೇರೆ ಆದರೆ ಒಬ್ಬ ಶ್ರೀಮಂತ ಅವನತ್ರ ತುಂಬ ದುಡ್ಡಿತ್ತು ಹಣ ಅಧಿಕಾರ ಎಲ್ಲವೂ ಹೀಗೆ ಹೋಗ್ಬೋದು ಆದರೆ ನಿಮ್ಗೆ ಸಾಮರ್ಥ್ಯ ಇದ್ದರೆ ಹೋಗಿದ್ದನ್ನು ಮತ್ತೆ ಪಡ್ಕೋಬೋದು ಸೊ ಹಾಗಾಗಿ ಅವರು ಏನು ಹೇಳಿದ್ದಾರೆ ಅಂದರೆ ವ್ಯಾಲ್ಯೂ ಮನಿ ಅನ್ನೋದನ್ನು ಅವರು ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ ದುಡ್ಡಿಂದ ಏನೂ ಆಗೋಲ್ಲ ಅವರು ಅವರು ತುಂಬ ಚಾರಿಟಿ ಕೆಲಸಗಳನ್ನು ಮಾಡ್ತಾರೆ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಬಹಳಷ್ಟು ನೋಡಿ ಶಾರುಖ್ ಖಾನ್ ಹಾಗೆ ಹೇಳಿದ್ದಾರೆ ಬಿಲ್ ಗೇಟ್ಸ್ ಹೇಳಿದ್ದಾರೆ ನಮ್ಮ ದೇಶದ ದಿಗ್ಗಜ ಶ್ರೀಮಂತರೆಲ್ಲ ಹೇಳ್ತಿದ್ದಾರೆ ಸೊ ಲರ್ನ್ ಅವ್ರು ಯಾವುದು ತುಂಬ ದೊಡ್ಡ ದೊಡ್ಡ ಪಾಠಗಳನ್ನು ಹೇಳಿಲ್ಲ ಜನಸಾಮಾನ್ಯರಿಗೆ ಅಪೀಲ್ ಆಗುವಂತಹ ವಿಷಯಗಳನ್ನೇ ಹೇಳಿದ್ದಾರೆ ಸೊ ಅಳವಡಿಸ್ಕೊಳ್ಳೋದು ಅದನ್ನ ಬೆಳೆಸ್ಕೊಳ್ಳೋದು ಅದರಿಂದ ಅನುಕೂಲ ಪಡ್ಕೊಳ್ಳೋದು ನಮ್ಮ ಕೈಯಲ್ಲಿ ಇದೆ ಓಕೆ ಓಕೆ ವೆರಿ ನೈಸ್ ಸರ್ ಡೆಫಿನೆಟ್ಲಿ ಇದು ಯಾವುದೇ ಶಾರ್ಟ್ಕಟ್ಸ್ ಬೇಡ ಎಲ್ಲರೂ ಕಷ್ಟಪಡಬೇಕಾಗತ್ತೆ ಸ್ಮಾರ್ಟ್ ಆಗಿ ಆಲೋಚನೆ ಮಾಡಬೇಕಾಗತ್ತೆ ಅನ್ನೋದನ್ನು ಇಷ್ಟು ಜನ ಹೇಳಿದ್ದಾರೆ ಇದನ್ನು ಜನರಿಗೆ ತಿಳಿಸ್ಕೊಡೋ ದಿಸೆಯಲ್ಲಿ ನಿಮ್ಮ ಇಷ್ಟು ಹೊತ್ತಿನ ಸಮಯಕ್ಕಾಗಿ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಅಭಿಷೇಕ್ ಈ ಮಾಹಿತಿ ಇಷ್ಟ ಆಗಿದ್ದರೆ ನೀವು ಅಪ್ಲೈ ಮಾಡಿ ಯಾರಿಗೆ ನೆಸೆಸಿಟಿ ಇದೆ ಅವರಿಗೆ ಲಿಂಕನ್ನು ಕಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೌಂಟ್ ಕ್ಲಿಕ್ ಮಾಡೋ ಮುಖೇನ ಇನ್ನಷ್ಟು ವೀಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡ್ಕೊಳ್ಬಹುದು ನಮ್ಮ ಚಾನಲ್ಗೆ ಹೋಗಿ ಶರತ್ ಎಮ್ ಅಂತ ಟೈಪ್ ಮಾಡಿದರೆ ನಿಮಗೆ ಇವರು ಎಕ್ಸ್ಪ್ಲೈನ್ ಮಾಡಿರುವ ಅನೇಕ ಇಂಪಾರ್ಟೆಂಟ್ ವಿಡಿಯೋಗಳ ಲಿಂಕ್ಗಳು ಸಿಗ್ತವೆ ಅವೆಲ್ಲವನ್ನು ಗಮನಿಸಿ ಇನ್ನಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಬೆಸ್ಟ್ ಫಿನಾನ್ಷಿಯಲ್ ಡಿಸಿಷನ್ ನಲ್ಲಿ ಬೆಸ್ಟ್ ಡಿಸಿಷನ್ ನ ಕೈಗೊಳ್ಳೋದಕ್ಕೆ ನೀವು ಇನ್ನೊಂದು ಹಂತಕ್ಕೆ ಮುಂದುವರಿಯೋದಕ್ಕೆ ಸಹಾಯವನ್ನ ನಿಮಗೆ ನೀವೇ ಸೆಲ್ಫ್ ಹೆಲ್ಪ್ ಅನ್ನ ಮಾಡ್ಕೊಳ್ಳಿ ನಮಸ್ಕಾರ ಅರಕ್ಷಣಿಕ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯು ಡಬ್ಲ್ಯು ಡಬ್ಲ್ಯೂ ಡಾಟ್ ವಿಸ್ತಾರಾ ನ್ಯೂಸ್ ಡಾಟ್ ಕಾಮ್ ವೆಬ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ